ನಮಸ್ಕಾರ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಮಾರ್ಚ್ ತಿಂಗಳ ಮಾಸ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ಈ ಗೋಚಾರ ಫಲವು ಶೇಕಡ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟು ಮಾತ್ರ ನೀವು ಗಣನೆಗೆ ತೆಗೆದುಕೊಳ್ಬೇಕು ಪೂರ್ಣವಾದ ಭವಿಷ್ಯವನ್ನು ತಮ್ಮ ಜಾತಕದ ಭಾವಫಲ ಮತ್ತು ದಶಾಫಲಗಳ ಮುಖಾಂತರ ತಿಳಿದುಕೊಳ್ಳೋದು ಸೂಕ್ತ ಮಾರ್ಚ್ ತಿಂಗಳ ವಿಶೇಷತೆಯನ್ನು ನೋಡುವುದಾದರೆ ಒಂದನೇ ತಾರೀಕು ಮಹಾಶಿವರಾತ್ರಿ ಇದೆ ಎರಡನೇ ತಾರೀಕು ಅಮಾವಾಸ್ಯೆ ಇರುತ್ತೆ ನಂತರ ಹದಿನೆಂಟನೇ ತಾರೀಕು ಹೋಳಿ ಹುಣ್ಣಿಮೆ ಕಾಮನ ಹಬ್ಬ ಅಂತ ಏನು ಹೇಳ್ತೀವಿ ಅದು ಹೋಳಿ ಹುಣ್ಣಿಮೆ ಹದಿನೆಂಟರಂದಿದೆ ಇದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಸಂಕಷ್ಟಹರ ಚೌತಿ ಇರುತ್ತದೆ ಇದು ಮಾರ್ಚ್ ತಿಂಗಳ ವಿಶೇಷತೆಗಳು ಸಿಂಹರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯದ ಕಡೆ ಗಮನಾರ್ಶವನ್ನು ಸಿಂಹರಾಶಿಯವರಿಗೆ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಶುಭದಾಯಕವಾದಂಥ ಮಾಸ ಅಂತಲೇ ಹೇಳ್ಬೋದು ಯಾಕೆಂದರೆ ಗುರುಬಲ ಶನಿಬಲ ಮತ್ತು ಕುಜನ ಬಲವೂ ಸಹ ಇರೋದರಿಂದ ಉತ್ತಮವಾದಂತಹ ಕೆಲಸ ಕಾರ್ಯಗಳು ನಡೆಯುತ್ತ ಅಂತಹ ಮಾಸವಾಗಿದೆ ಆದರೆ ಆರೋಗ್ಯ ವಿಚಾರದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಮೊಣಕಾಲು ಪಾದ ಉದರ ವ್ಯಾಧಿಗಳು ಬಾಧಿಸುವಂಥ ಅವಕಾಶಗಳು ಜಾಸ್ತಿ ಇದೆ ಆದಷ್ಟು ಎಚ್ಚರಿಕೆಯಿಂದ ಇರಿ ಆರೋಗ್ಯದ ವಿಚಾರವಾಗಿ ಆದಾಯ ಉತ್ತಮವಾಗಿರುತ್ತೆ ತೊಂದರೆ ಇಲ್ಲ ಗುರುಬಲ ಇದೆ ಹಾಗೆ ಭೂಮಿ ವಾಹನ ಲಾಭಗಳು ಉತ್ತಮವಾಗಿ ಆರಾಮವಾಗಿ ನಿಮಗೆ ಪ್ರಾಪ್ತಿ ಪ್ರಾಪ್ತಿಯಾಗುವಂಥ ತಿಂಗಳು ಅಂತಲೇ ಹೇಳ್ಬೋದು ಯಾಕೆಂದರೆ ಕುಜನೂ ಸಹ ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲ ಶನಿಬಲಗಳ ಜೊತೆ ಕುಜನ ಬಲವೂ ಸಹ ಇದೆ ಭೂಮಿ ಪ್ರಾಪ್ತಿಯಾಗುತ್ತೆ ವಾಹನ ಲಾಭ ಗೃಹ ಲಾಭಗಳು ಹೊಂದುವಂಥ ಮಾಸ ಇದು ಸಿಂಹರಾಶಿಯವರಿಗೆ ಹಾಗೆ ವಿವಾಹಕ್ಕೂ ಸಹ ಶುಭಕರವಾದಂಥ ಮಾಸ ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಸ ಒಂದು ಏನು ಹೇಳ್ತೀವಿ ಎಂಗೇಜ್ಮೆಂಟ್ ಆದರೂ ಆಗೋದಕ್ಕೆ ಅವಕಾಶಗಳಿದ್ದಾವೆ ಯಾಕೆಂದರೆ ಗುರುಬಲ ಶನಿಬಲ ನಿಮಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಆದ್ದರಿಂದ ವಿವಾಹಕ್ಕೆ ಸಂತಾನಕ್ಕೆ ಅತ್ಯಂತ ಶುಭದಾಯಕವಾದಂಥ ಮಾಸ ಎಲ್ಲ ಮಂಗಳ ಕಾರ್ಯಗಳು ನಡೆಯುವಂಥ ಮಾಸ ಅಂತಲೇ ಹೇಳ್ಬೋದು ಹಾಗೇ ಉದ್ಯೋಗ ವ್ಯಾಪಾರಗಳಲ್ಲಿ ಹೆಚ್ಚಿನ ಹಣ ಗಳಿಸುವಂತಹ ಮಾಸ ನಿಮಗೆ ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ನು ಬರುವಂಥದ್ದು ಇನ್ಸೆಂಟಿವ್ಸ್ ಬರುವಂಥದ್ದು ಆರಾಮವಾಗಿ ಇರುವಂತಹ ಮಾಸ ಅಂತಲೇ ಹೇಳ್ಬೋದು ವ್ಯಾಪಾರಸ್ಥರಿಗೆ ಉತ್ತಮವಾದಂಥ ವ್ಯಾಪಾರ ನಡೆಯುತ್ತೆ ವ್ಯಾಪಾರದಲ್ಲಿ ಹೆಚ್ಚಳ ಆಗುತ್ತೆ ಹೊಸ ಉದ್ಯೋಗದ ಕಡೆ ಏನಾದರೂ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ನೀವು ಈ ಮಾಸದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಇದೆ ಹಾಗೆ ಕೋರ್ಟು ಕಚೇರಿ ವ್ಯಾಜ್ಯಗಳು ಸಹ ಜಯತವನ್ನು ತಂದುಕೊಡುತ್ತವೆ ಈ ಮಾಸದಲ್ಲಿ ಆದ್ದರಿಂದ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ಅತ್ಯಂತ ಸುಖಮಯವಾದಂತಹ ಮಾಸ ಅಂತಲೇ ಹೇಳ್ಬೋದು ರವಿ ಮಂತ್ರವನ್ನು ಜಪ ಮಾಡಿ ಓಂ ಸೂರ್ಯಾಯ ನಮಃ ಹಾಗೆ ಒಂದು ಮಹಾಲಕ್ಷ್ಮಿ ಅಭಿಷೇಕ ಒಂದು ಶುಕ್ರವಾರ ಮಾಡಿಸೋದ್ರಿಂದ ಇನ್ನಷ್ಟು ಶುಭ ಫಲಗಳನ್ನು ಪಡಿಲಿಕ್ಕೆ ಅವಕಾಶ ಸಿಗುತ್ತೆ ಹಾಗೆ ಯಾರೆಲ್ಲ ಮಖ ನಕ್ಷತ್ರದಲ್ಲಿ ಜನಿಸಿದಿರಾ ಅವರಿಗೆ ಒಂಬತ್ತು ಹನ್ನೆರಡು ಇಪ್ಪತ್ತೆಂಟು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ ಪುಬ್ಬ ನಕ್ಷತ್ರದವರಿಗೆ ಮೂರು ಹದಿಮೂರು ಮತ್ತು ಹದಿನಾರನೇ ದಿನಾಂಕಗಳು ಶುಭದಾಯಕವಾಗಿದ್ದರೆ ಉತ್ತರ ನಕ್ಷತ್ರದವರಿಗೆ ಒಂಬತ್ತು ಹನ್ನೆರಡು ಹದಿನಾರು ಇಪ್ಪತ್ತೆಂಟು ಮತ್ತು ಮೂವತ್ತನೇ ದಿನಾಂಕಗಳು ಶುಭದಾಯಕವಾಗಿರುತ್ತೆ